ರಾಜ್ಯದಲ್ಲೇ ಅತಿ ದೊಡ್ಡ ತೆಪ್ಪೋತ್ಸವ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಗುರು ತಿಪ್ಪೇರುದ್ರಸ್ವಾಮಿ ತೆಪ್ಪೋತ್ಸವ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯಲ್ಲಿ ಅದ್ಧೂರಿಯಾಗಿ ನಡೆಯಿತು. ಹದಿನೇಳನೇ ಶತಮಾನದಲ್ಲಿ ಬರಪೀಡಿತ ಚಿತ್ರದುರ್ಗದಲ್ಲಿ ಕೆರೆಗಳನ್ನು ಕಟ್ಟಿಸಿ ಜಲಕ್ರಾಂತಿಗೆ ಮುನ್ನುಡಿ ಬರೆದ ಗುರು ತಿಪ್ಪೇರುದ್ರಸ್ವಾಮಿ ನೆನಪಲ್ಲಿ ಈ ಪ್ರಸಿದ್ಧ ತೆಪ್ಪೋತ್ಸವ ನಡೆಯುತ್ತದೆ. ಅವರು ಬರಪೀಡಿತ ಪ್ರದೇಶವಾಗಿದ್ದ ನಾಯಕನಹಟ್ಟಿ ಭಾಗದಲ್ಲಿ ಹಲವಾರು ಕೆರೆಗಳನ್ನು ನಿರ್ಮಿಸಿದರು. ಅವರು ಕಟ್ಟಿಸಿದಂತಹ ಕೆರೆಗಳು ತುಂಬಿ ಕೋಡಿ ನೀರು ಹರಿದಾಗ ತೆಪ್ಪೋತ್ಸವ ಆಚರಿಸುವುದು ವಾಡಿಕೆ. ರಾಜ್ಯದಲ್ಲಿಯೇ ಕಡಿಮೆ ಮಳೆ ಬೀಳುವ ಜಿಲ್ಲೆಗಳಲ್ಲಿ ಒಂದಾದ ಚಿತ್ರದುರ್ಗದಲ್ಲಿ ಇದೀಗ 12 ವರ್ಷಗಳ ನಂತರ ತೆಪ್ಪೋತ್ಸವ ನಡೆದಿದ್ದು ಸ್ಥಳೀಯರಲ್ಲಿ ಸಂಭ್ರಮ ತಂದಿತ್ತು. ಸುತ್ತಮುತ್ತಲ ಜಿಲ್ಲೆಗಳು ಊರುಗಳಿಂದ ಮಾತ್ರ ಅಲ್ಲ, ನೆರೆಯ ಆಂಧ್ರಪ್ರದೇಶ ಮತ್ತು ಸೀಮಾಂಧ್ರಗಳಿಂದಲೂ ಸಾವಿರಾರು ಜನರು ಕಾಲ್ನಡಿಗೆಯಲ್ಲಿ, ಟ್ರ್ಯಾಕ್ಟರ್ಗಳಲ್ಲಿ, ಎತ್ತಿನ ಗಾಡಿಗಳಲ್ಲಿ, ಖಾಸಗಿ ವಾಹನಗಳಲ್ಲಿ ಉತ್ಸವಕ್ಕೆ ಬಂದಿದ್ದರು. ಬೆಳಗ್ಗೆ 10 ಗಂಟೆಗೆ ಹೂವಿನ ಪಲ್ಲಕ್ಕಿಯಲ್ಲಿ ಗುರು ತಿಪ್ಪೇರುದ್ರಸ್ವಾಮಿ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಮೆರವಣಿಗೆಯ ಮೂಲಕ ಹಿರೇಕೆರೆಯ ಕಡೆಗೆ ಹೊತ್ತು ತರಲಾಯಿತು. ಗುರು ತಿಪ್ಪೇರುದ್ರಸ್ವಾಮಿ ತೆಪ್ಪೋತ್ಸವದ ತೆಪ್ಪ ರಾಜ್ಯದಲ್ಲಿಯೇ ಅತಿ ದೊಡ್ಡ ತೆಪ್ಪ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 21 ಅಡಿ ಉದ್ದ, 21 ಅಡಿ ಅಗಲ, 8 ಅಡಿ ಎತ್ತರ ಇರುವಂತಹ ಈ ತೆಪ್ಪವನ್ನು ಹತ್ತಿ ಮತ್ತು ಬೂರುಗದ ಬೃಹತ್ ಮರಗಳ ದಿಮ್ಮಿಗಳಿಂದ ತಯಾರಿಸಲಾಗಿದೆ. ಮೆರವಣಿಗೆ ಹಿರೇಕೆರೆ ತಲುಪಿದ ಬಳಿಕ ಕೆರೆಯ ಏರಿಯ ಮೇಲಿರುವಂತಹ ದೇವರ ಕಟ್ಟೆಯ ಬಳಿಗೆ ಪಲ್ಲಕ್ಕಿ ಹೊತ್ತು ತಂದು ಹೂವಿನ ಮಂಟಪದಲ್ಲಿ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು. ನಂತರ ತೆಪ್ಪದಲ್ಲಿ ತಿಪ್ಪೇರುದ್ರಸ್ವಾಮಿಯ ನಿಶಾನಿಪಟ ಬಲಿ ಅನ್ನ ನಂದಾದೀಪವನ್ನು ಪ್ರತಿಷ್ಠಾಪಿಸಲಾಯಿತು. ನಾಲ್ಕು ದಿಕ್ಕುಗಳಿಗೆ ನಿಶಾನಿಪಟಗಳನ್ನು ಅಳವಡಿಸಲಾಗಿತ್ತು. ನಂತರ ಉತ್ಸವಕ್ಕೆ ಸಿದ್ಧಗೊಂಡಿದ್ದ ತೆಪ್ಪೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಪೊಲೀಸರ ನಿರೀಕ್ಷೆಗೂ ಮೀರಿ ಜನರು ಬಂದಿದ್ದರಿಂದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇಷ್ಟು ಸಾವಿರಾರು ಲಕ್ಷಾಂತರ ಜನ ಸೇರಿದಾರಲ್ಲ, ಒಂದು ಶಾಮಿಯಾನ ಹಾಕಿಸಿ ಕುಡಿಯೋ ನೀರು ವ್ಯವಸ್ಥೆ ಮಾಡಬಾರ್ದ? ಇದರಿಂದ ಎಷ್ಟು ಲಾಭ ಬಂದೈತಿ ಇವತ್ತು, ಎಷ್ಟು ಪೆಟ್ರೋಲ್ ಖರ್ಚಾಗೈತೆ, ಎಷ್ಟು ಜನ ಬಂದಾರೆ, ಜನಪ್ರತಿನಿಧಿಗಳಿಗೆ ಈ ವಿಚಾರ ತಿಳಿಬೇಕು. ಇನ್ನು ಮುಂದೆ ಯಾವುದೇ ಇಂಥ ಜನ ಸೇರೋಂಥ ಪ್ರದೇಶಗಳಿದ್ರೆ ಅಲ್ಲಿಗೆ ಮೂಲ ಸೌಕರ್ಯಗಳನ್ನು ಒದಗಿಸ್ಬೇಕಂತೇಳಿ. ಗುರುವಾರ ಮಧ್ಯಾಹ್ನವೇ ತೆಪ್ಪೋತ್ಸವ ಆರಂಭಗೊಂಡಿದ್ದು ವಿರುದ್ಧ ದಿಕ್ಕಿನಲ್ಲಿ ಗಾಳಿ ಬೀಸ್ತಾ ಇದ್ದುದರಿಂದ ಆರಂಭದಲ್ಲಿ ತೆಪ್ಪ ಎಡಗಡೆಗೆ ಸಂಚರಿಸಿತು. ಅದನ್ನು ಸರಿಪಡಿಸಲು ತೆಪ್ಪ ಚಲಾಯಿಸುವವರು 3 ಗಂಟೆಗಳ ಕಾಲ ಹರಸಾಹಸ ಪಟ್ಟರು. ಕೊರೆಗೆ ತೆಪ್ಪ ಗುರಿ ಮುಟ್ಟಿದ್ದು ಜಯಘೋಷಗಳನ್ನು ಕೂಗಿದ ಜನರು ಹರ್ಷ ವ್ಯಕ್ತಪಡಿಸಿದರು.